ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ಪಾಲಕ್ ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ಹೆಲ್ದಿ, ಇದು ತುಂಬಾ ಟೇಸ್ಟಿ ಆಗೋ ಕೂಡ ಇರುತ್ತೆ. ಆಲ್ ಇನ್ ಒನ್ ಪಾಲಕ್ ದಾಲ್ ಇದು, ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ಆಗುತ್ತೆ. ಬಾಯ್ಲ್ಡ್ ರೈಸ್, ನಾರ್ಮಲ್ ವೈಟ್ ರೈಸ್, ದೋಸಾ, ಇಡ್ಲಿ, ಪೂರಿ, ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ತೊಗರಿ ಬೇಳೆ ಹಾಕೊಂಡಿದ್ದೀನಿ, 1 ಕಪ್ ತೊಗರಿ ಬೇಳೆ, ಮತ್ತೆ 3/4 ಕಪ್ ಮಸೂರ್ ದಾಲ್ ಹಾಕೊಂಡಿದ್ದೀನಿ, 1/4 ಕಪ್ ಹೆಸರು ಬೇಳೆ ಹಾಕೊಂಡಿದ್ದೀನಿ. ಮೂರನ್ನು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೀರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ 5 ರಿಂದ 6 ಕಪ್ ನೀರ್ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ, ಮತ್ತೆ ಇದಕ್ಕೆ ಅರಿಶಿನ ಹಾಕೊಂತೀನಿ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕೋಬಹುದು, ಚೆನ್ನಾಗಿ ದಾಲ್ ಕುಕ್ ಆಗುತ್ತೆ. ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ. ಇವಾಗ ಇದನ್ನ 2 ರಿಂದ 3 ವಿಷಲ್ ಬರ್ಸ್ಕೊಂತೀನಿ. ಅದ್ ಬರೋಷ್ಟ್ರಲ್ಲಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದ್ ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ವರ್ಜಿನ್ ಕೊಕೊನಟ್ ಆಯಿಲ್, ಇದು ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಎಣ್ಣೆ ಬಿಸಿ ಆಗಿದೆ. ಇವಾಗ ಹಿಂಗ್ ಹಾಕೊಂಡಿದ್ದೀನಿ, ಸಾಸಿವೆ ಹಾಕೊಂಡಿದ್ದೀನಿ, 2 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಸೌಂಡ್ ಬರಲಿ. ಸಾಸಿವೆ ಆದ್ಮೇಲೆ ನೆಕ್ಸ್ಟ್ ಜೀರಿಗೆ ಹಾಕೊಂಡಿದ್ದೀನಿ, 1 ಟೀಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ. ಇವಾಗ ಶುಂಠಿ ಪೀಸಸ್ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಶುಂಠಿ ಪೀಸಸ್ ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಂಡಿದ್ದೀನಿ, ಮತ್ತೆ 2 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೀಸಸ್ ನ ಹಾಕೊಂಡಿದ್ದೀನಿ. ಕರಿಬೇವು ಹಾಕೊಂಡಿದ್ದೀನಿ, 4 ರಿಂದ 5 ಎಲೆ ಕರಿಬೇವು ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಖಾರಕ್ಕೆ 7 ರಿಂದ 8 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಎರಡೂ ತರ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ. ಮತ್ತೆ ಇವಾಗ ಈರುಳ್ಳಿನ ಹೆಚ್ಚಿಟ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ರೆಡ್ ಆನಿಯನ್ ಖಾಲಿ ಆಗಿತ್ತು, ಸೊ ವೈಟ್ ಆನಿಯನ್ ನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದನ್ನ, ಒಂದು 15 ನಿಮಿಷದಲ್ಲಿ ಎಲ್ಲ ಮಾಡ್ಕೋಬಹುದು, ಅಷ್ಟು ಈಸಿ ಇದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿ. ನೆಕ್ಸ್ಟ್ ನಾನು ಇದಕ್ಕೆ ಟೊಮ್ಯಾಟೊ ಹಾಕೊಂತ ಇದ್ದೀನಿ, ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಉಪ್ಪು ಹಾಕೊಂಡಿದ್ದೀನಿ. ಮತ್ತೆ ಇವಾಗ ಪಾಲಕ್ ಸೊಪ್ಪನ್ನ 2 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ. ಬೇಕಂದ್ರೆ ನೀವಿನ್ನ ಜಾಸ್ತಿ ಹಾಕೋಬಹುದು. ಪಾಲಕ್ ಸೊಪ್ಪು ತುಂಬಾನೇ ಒಳ್ಳೇದು, ಪಾಲಕ್ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಪಾಲಕ್ ಸೊಪ್ಪನ್ನ ನಾವು ಡೈಲಿ ಡಯೆಟ್ ಅಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು. ಸಲಾಡ್ ಮಾಡ್ಕೊಂಡು ತಿನ್ಬಹುದು, ಇಲ್ಲಾಂದ್ರೆ ಈ ತರ ಏನಾದ್ರು ಡಿಶ್ ಮಾಡ್ಕೊಂಡು ತಿನ್ಬಹುದು. ಪಾಲಕ್ ಸೊಪ್ಪೆಲ್ಲ ಫ್ರೈ ಮಾಡಿದ್ಮೇಲೆ ನೋಡಿ ಎಷ್ಟು ಕಮ್ಮಿ ಕಾಣಿಸ್ತಾ ಇದೆ. ಬೇಕಂದ್ರೆ ನೀವಿನ್ನ ಜಾಸ್ತಿ ಬೇಕಂದ್ರೆ ಹಾಕೋಬಹುದು. ಇದಕ್ಕೆ ಇವಾಗ ನಾನು ವಾಂಗಿಬಾತ್ ಪೌಡರ್ ಇತ್ತು ಅದನ್ನ ಹಾಕೊಂಡಿದ್ದೀನಿ, 2 ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ ಹಾಕೊಂಡಿದ್ದೀನಿ. ಯಾವ್ದಾದ್ರು ಪೌಡರ್ ಹಾಕೋಬಹುದು ನೀವು, ಬಿಸಿಬೇಳೆಬಾತ್ ಪೌಡರ್ ಬೇಕಿದ್ರೆ ಹಾಕೋಬಹುದು, ವಾಂಗಿಬಾತ್ ಪೌಡರ್ ಬೇಕಿದ್ರೆ ಹಾಕೋಬಹುದು. ಇದು ಯಾವುದು ಇಲ್ಲ ಅಂತ ಅಂದ್ರೆ ರಸಂ ಪುಡಿ ಹಾಕೋಬಹುದು. ಯಾವುದು ಈ ತರ ಪುಡಿಗಳು ಮನೇಲಿ ಇರುತ್ತೆ, ಇಷ್ಟು ಮೂರಲ್ಲಿ ಯಾವ್ದಾದ್ರು ಒಂದ್ ಇದ್ದೇ ಇರುತ್ತೆ. ಸೊ 2 ಸ್ಪೂನ್ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ದಾಲ್ ಕುಕ್ ಆಗಿತ್ತು, ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ನೀರ್ ಕಮ್ಮಿ ಆಗಿ, ದಾಲ್ ಕುಕ್ ಆಗಿರೋದನ್ನ ಹಾಕೊಂತ ಇದ್ದೀನಿ ಇವಾಗ. ನೆಕ್ಸ್ಟ್ ನೀರ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನೀರ್ ಆಡ್ ಮಾಡ್ಕೊಂತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದ್ರೆ ನೀರೇನು ಆಡ್ ಮಾಡೋದು ಬೇಕಿಲ್ಲ ದಾಲ್ಗೆ. 2-3 ವೆರೈಟಿ ಮಾಡಿದ್ದೀನಿ ನಾನು ಪಾಲಕ್ ದಾಲ್, ಆಲ್ರೆಡಿ ಚಾನಲ್ ಅಲ್ಲಿ ಕೂಡ ಹಾಕಿದ್ದೀನಿ 2 ವೆರೈಟಿ, ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಇಂಗ್ರೀಡಿಯೆಂಟ್ಸ್ ನ ನಾವು ಬೇರೆ ಹಾಕಿದಾಗ್ಲೂ ಟೇಸ್ಟ್ ಚೇಂಜ್ ಆಗುತ್ತೆ. ಇದು ಈ ವಾಂಗಿಬಾತ್ ಪೌಡರ್ ಹಾಕಿರೋದ್ರಿಂದ ಫುಲ್ ಟೇಸ್ಟ್ ಚೇಂಜ್ ಆಗಿದೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದು.
ನಾನಿಲ್ಲಿ ಬಾಯ್ಲ್ಡ್ ರೈಸ್ ಜೊತೆಗೆ ಮಾಡ್ಕೊಂಡಿರೋದು ಇದು. ಚಪಾತಿ, ಪೂರಿ, ದೋಸೆ, ಇಡ್ಲಿಗೆಲ್ಲ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಇದು. ಈ ಪಾಲಕ್ ದಾಲ್ನ ನೀವು ಕೂಡ ಟ್ರೈ ಮಾಡಿ, ಫೈನಲ್ ಆಗಿ ಇದು ಹೇಗ್ ಬಂದಿದೆ ಅಂತ ನೋಡ್ಬೋದು ನೀವು. ಪಾಲಕ್ ದಾಲು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೋಡಕ್ ಚೆನ್ನಾಗ್ ಕಾಣಿಸಿಲ್ಲ ಅಂದ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ಹೆಲ್ದಿ ಅಂತಾನು ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿ ಏನನ್ಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಲೈಕ್ ಮಾಡಿ, ಲೈಕ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗೋದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಓಕೆ, ಹಾಗಿದ್ರೆ ನಾವು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.